ನಮಸ್ತೆ, ನಮ್ಮ ಮನೆಯ ಸುಂದರಿಯರನ್ನು ನೋಡ್ಕೊಂಬನ್ನಿ. ನೀಲಿ ಶಂಖ ಹೂವು, ಪಾರಿಜಾತ, ಮಂದಾರ, ಮೀಸೆ ಹೂವು ಅಥವಾ ರತ್ನಗಿರಿ ನೋಡ್ಕೊಂಬನ್ನಿ. ಇವತ್ತು ನೋಡಿ, ನಾವು ಆರ್ಟಿಫಿಷಿಯಲ್ ಸಿಂಥೆಟಿಕ್ ಕಲರ್ ಬಳಸದೆ ಈ ಶಂಖ ಹೂವಿನಿಂದ ಒಂದು ರೈಸ್ ಬಾತನ್ನು ಮಾಡೋಣ. ಫಸ್ಟಿಗೆ ನೀರಿಟ್ಕೊಳ್ಳಿ, ಒಂದು ಎಷ್ಟು ಬೇಕಾ ನಿಮಗೆ ರೈಸ್ ಬಾತಿಗೆ ಅಷ್ಟು ನೀರಿಟ್ಕೊಳ್ಳಿ. ನಾನೊಂದು 3.5 ಕಪ್ ಅಷ್ಟು ಇಟ್ಕೊಂಡಿದ್ದೆ. ಅದಕ್ಕೆ ಈ ಶಂಖ ಹೂವನ್ನ ಹಾಕಿ ಒಂದು ಕುದಿ ಬರೆಸಿ ಆಮೇಲೆ ಮುಚ್ಚಿಡಿ. ಒಂದು 5 ನಿಮಿಷದ ನಂತರ ಅದನ್ನ ಸೋಸ್ಬೋದು. ನೋಡಿ ಎಷ್ಟು ಕಲರ್ ಬ್ಲೂ ಕಲರಲ್ಲಿ ಬಂತು, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದನ್ನ ನೋಡಿ, ಬ್ಲೂ ಬ್ಲೂ ನಿಮಗೆ ನೀರು ಬರುತ್ತಲ್ಲ, ಆ ನೀರಲ್ಲಿ ನಾವು ಅನ್ನನ ಬೇಯಿಸ್ಕೋಬೇಕು. ಫಸ್ಟು ಒಂದು 5 ನಿಮಿಷ ಮುಚ್ಚಿಡಿ. ತುಂಬ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಹೊಂದಿದೆ ಅಂತ ಹೇಳ್ತಾರೆ. ಇದರ ಬ್ಲೂ ಟೀ ಕೂಡ ಮಾಡಿ ಕುಡಿತಾರೆ. ನಾನು ಇದರ ಮಾಡಿ ತೋರಿಸ್ತೇನೆ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಿಮಗೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ಬ್ಲೂ ಹೋಗಿ ಪರ್ಪಲ್ ಕಲರ್ ಬಂದಿತ್ತು ನಂದು. ಆನಂತರ ಬಾತ್ ಕೂಡ ಅಷ್ಟೇ, ಬ್ಲೂ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಲೈಟ್ ಬ್ಲೂ ಬಂದಿತ್ತು. ಅನ್ನ ಬ್ಲೂ ಚೆನ್ನಾಗಿ ಬಂದಿತ್ತು, ಕಲರು ನೀಲಿ ನೀಲಿ ಚಂದ ಅನ್ನ ಬಂದಿತ್ತು. ಬಟ್ ಜೇನುತುಪ್ಪ ಸಾರಿ ನಿಂಬೆಹಣ್ಣು ಹಾಕಿದ್ನಂತ ಸ್ವಲ್ಪ ಕಲರ್ ಫೇಡ್ ಆಗಿತ್ತು. ಬಟ್ ಟೇಸ್ಟಲ್ಲಿ ಏನು ಮೋಸ ಇರಲಿಲ್ಲ. ನೀವು ನೋಡ್ಬೋದು, ಅಕ್ಕಿ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ ಈಗ ನಾವು ಇದನ್ನ ಹಾಕೋಬೇಕು, ಯಾವುದು ಶಂಖ ಹೂವಿನ ಕುದಿಸಿದ ನೀರನ್ನು ಹಾಕೋಬೇಕು. ನೋಡಿ, ನಾನು ಸಾಧಾರಣ 1.5 ವಾಟಿ ಅಕ್ಕಿಯಷ್ಟು ತಗೊಂಡಿದ್ದೆ. 4 ವಾಟಿ ನೀರು ಹಾಕಿದೆ ನಾನು. ಅನ್ನ ಅಕ್ಕಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ನೀರು ಹಾಕಬೇಕು ಅಂತ. ನಿಮ್ಮ ನಿಮ್ಮ ರೈಸನ್ನು ಒಂದ್ಸಲ ಅಳತೆ ಹಾಕಿ ನೀರು ಹಾಕಿ ನೋಡಿ. ಸಾಧಾರಣ 1 ಕ್ಕೆ 2, 2.5 ನೀರು ಹಿಡಿಸುತ್ತೆ. ಕೆಲವೊಂದ್ಸಲ 3 ವಾಟಿ ಹಿಡಿಸೋದು ಅಂತೂ ಉಂಟು. ಅದು ನೀವು ಸ್ಟಡಿ ಮಾಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ, ಅದನ್ನ ಪ್ರೆಷರ್ ಇಟ್ಟು ಬೇಯಿಸೋಣ ಫಸ್ಟು. ಈ ಕಡೆಯಿಂದ ನೋಡಿ, ನಟ್ಟಿ ಬ್ಲೂ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಒಂದು ಲೋಟೆಯಲ್ಲಿ ನೀರು, ಅದನ್ನ ಶಂಖ ಹೂ ಬೇಯಿಸಿದ ನೀರನ್ನು ತಗೊಂಡು ಅದಕ್ಕೆ 1 ಚಮಚಷ್ಟು ಜೋನಿ ಬೆಲ್ಲ ಹಾಕೊಂಡೆ. ಆಮೇಲೆ 1/4 ಕಡೆ ನಿಂಬೆಹಣ್ಣು ಹಾಕ್ಕೊಟ್ರೆ ಟೀ ರೆಡಿ. ತುಂಬ ಟೇಸ್ಟಾಗಿ ಬರುತ್ತೆ, ನೀವು ನೋಡ್ಬೋದು. ಏನು ಕೆಮಿಕಲ್ ಹಾಕದೆ, ಆರ್ಟಿಫಿಷಿಯಲ್ ಕಲರ್ ಹಾಕದೆ ಎಷ್ಟು ಚೆನ್ನಾಗಿ ಟೀ ಬಂದಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಈ ಥರದ್ರೆಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ತುಂಬ ಟೇಸ್ಟಾಗಿ ಬಂದಿತ್ತು. ಬಟ್ ಅದೇ ಕಲರ್ ಮಾತ್ರ ಸ್ವಲ್ಪ ಫೇಡ್ ಆಗಿತ್ತು. ನಾವು ಇದು ಹಾಕಬೇಕಿದ್ರೆ ನಿಂಬೆಹಣ್ಣು ಹಾಕಿದ್ದಂತ ನೋಡಿ, ಬ್ಲೂ ಹೋಗಿ ಒಂಥರ ಪರ್ಪಲ್ ಕಲರ್ ಬಂದಿತ್ತು. ಈಗ ರೈಸ್ ಬಾತ್ ಮಾಡೋದನ್ನು ನೋಡೋಣ. ತುಂಬಾ ಟೇಸ್ಟಾಗಿ ಬಂದಿತ್ತು. ನಾನು ಅಷ್ಟು ಟೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಯಾವುದೋ ಚಾನಲಲ್ಲಿ ನೋಡಿ ನಾನು ಮಾಡಿರೋದು. ತುಂಬ ಆಸೆಯಾಗಿ ಮಾಡಿದೆ. ನೋಡಿ ನೋಡಿ, ಅನ್ನ ಬೇಯಿಸಿದ್ದ ಅಂತ ಅದನ್ನ ಆರಕ್ಕೆ ಬಿಟ್ಟುಬಿಡಿ. ನಂತರ ಒಗ್ಗರಣೆಗೆ ಬಾಣಲಿ ಇಟ್ಕೊಳ್ಳಿ, 1/2 ಎಣ್ಣೆ 1/2 ತುಪ್ಪ. ತುಪ್ಪ ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ಅದಕ್ಕೆ. ಆನಂತರ 1-3 ದ್ರಾಕ್ಷಿ ಗೋಡಂಬಿನ ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಲಂಕಾರಕ್ಕೂ, ಅದನ್ನ ಸರ್ವ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡೆ. ನೆಕ್ಸ್ಟ್ 1-2 ಕ್ಯಾರೆಟ್ನ ಹಾಗೇ ಹಾಕ್ಕೊಂಡೆ ನಾನು. ಕ್ಯಾರೆಟ್ನ ಸ್ಲೈಸ್ ಮಾಡಿ ತುರಿದು ಎಲ್ಲ ಹಾಕ್ಕೊಂಡೆ, ಒಗ್ಗರಣೆಗೆ ಹಾಕಲಿಲ್ಲ. ಅದನ್ನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ನೋಡಿ ನಾನು. ನೆಕ್ಸ್ಟ್ ನೋಡಿ, ಕ್ಯಾರೆಟ್ ಹಾಕಿದೆ. ಸ್ವಲ್ಪ ಹಾಫ್ ಬಾಯಿಲ್ ಥರ ಆದರೆ ಸಾಕು, ಎಣ್ಣೆ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗುತ್ತೆ. ಅದು ಮಸಾಲೆ ನೋಡಿ, ದಾಲ್ಚಿನಿ ಚಕ್ಕೆ, 2-3 ಲವಂಗ, ಕಾಯಿ ಮೆಣಸು, ಶುಂಠಿದು ತುರಿದಿದ್ದು, ಆಮೇಲೆ ನಿಂಬೆಹಣ್ಣದು ಲಾಸ್ಟಿಗೆ ಹಾಕಲಿಕ್ಕೆ, ಫಸ್ಟ್ ಹಾಕೋದು ಬೇಡ. ಆನಂತರ ನಾನು ಸೋಂಪು ಹಾಕ್ಕೊಂಡೆ, ಸ್ವಲ್ಪ ಸೋಂಪು ಚೆನ್ನಾಗಿ ಬರುತ್ತೆ ಇದಕ್ಕೆ. ನೋಡಿ, ಫಸ್ಟ್ ಒಗ್ಗರಣೆಗೆ ಇದೆಲ್ಲ ಹಾಕ್ಕೊಳ್ಳಿ, ಈರುಳ್ಳಿ, ಶುಂಠಿ, ಕಾಯಿ ಮೆಣಸು, ಲವಂಗ ಎಲ್ಲ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಸೋಂಪು ಹಾಕ್ಕೊಂಡೆ ನಾನು. ಗರಂ ಮಸಾಲೆ ಏನೂ ಬೇಡ, ಇಷ್ಟೇ ಹಾಕ್ಕೊಂಡ್ರೆ ಸಾಕು. ನೋಡಿ, ಚಕ್ಕೆನೂ ಹಾಕ್ಕೊಳ್ಳಿ. ನೆಕ್ಸ್ಟು ಸೋಂಪು ಚೂರು ಹಾಕ್ಕೊಳ್ಳಿ. ನಾರ್ಮಲ್ ನಮಗೆ ಹೋಟ್ಲಿಗೆ ಹೋದಾಗ ಕೊಡ್ತಾರೆ ನೋಡಿ, ಅಂಥದ್ದೇ ಸೋಂಪು ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ. ನೋಡಿ, ಇದು ಫ್ರೈ ಆದ ನಂತರ ಇದರ ಕೆಲಸ ಮುಗ್ದೋಯ್ತು. ಇನ್ನು ನೋಡಿ, ಅನ್ನದ ಹತ್ರ ಬರೋಣ. ನೋಡಿ, ನಿಂಬೆಹಣ್ಣೊಂದು 1/2 ಲಿಂಬೆಹಣ್ಣ ರಸ ತೆಕ್ಕೊಂಡಿದ್ದೆ. 1.5 ಚಮಚ ಅಷ್ಟು ಉಪ್ಪು ಹಾಕಿದೆ. ನೋಡಿ, ಉಪ್ಪು ಎಷ್ಟು ಬೇಕಾ ನಿಮಗೆ ಅಷ್ಟು, ಚಿಕ್ಕ ಚಮಚ ನಂದು. 1.5 ಚಮಚ ಅಷ್ಟು ಉಪ್ಪು ಹಾಕಿದೆ. ಆನಂತರ 1 ಚಿಟಿಕೆ ಸಕ್ಕರೆ ಕೂಡ ಹಾಕಿದೆ. ಸಕ್ಕರೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅನ್ನದ ಮೇಲೆ ಹಾಕ್ಕೊಳ್ಳಿ, ಒಗ್ಗರಣೆ ಜೊತೆಯೆಲ್ಲ. ಒಂಚೂರು ಸಕ್ಕರೆ ಹಾಕೊಳ್ಳಿ, ಜಾಸ್ತಿ ಏನು ಹಾಕೊಳ್ಳಿಲ್ಲ.
ಅದನ್ನು ಮಿಕ್ಸ್ ಮಾಡಿ ಹಾಕಿ ಹಾಕಿದ ತಕ್ಷಣ ಮಾತ್ರ ಕಲರ್ ಚೇಂಜ್ ಆಯ್ತು, ಅದರ ಲೈಟ್ ಕಲರ್ ಆಯಿತು, ಬ್ಲೂ ಕಲರು ನೀವು ನೋಡ್ಬೋದು. ಬಟ್ ಹಾಕದೆ ಮಾಡಿದ್ರಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಾನು ಹಾಕಿದೆ. ನೋಡ್ಬೋದು ನೀವು, ಒಗ್ಗರಣೆನ ಅದಕ್ಕೆ ಹಾಕ್ಕೊಳ್ಳಿ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಾಡಿ ತಿನ್ನಬೇಕಾದಂಥ ರೆಸಿಪಿ ಇದು, ಖಂಡಿತ ಮಾಡೋದು ಮರಿಬೇಡಿ. ತುಂಬಾ ಯಮ್ಮಿಯಾಗಿ ಬಂದಿತ್ತು, ನಾನು ಮಾಡಿದ್ದೇ ಕಡಿಮೆ ಆಯಿತು ಅಂತೂ, ಸಂಜೆ ಆದಾಗ ಏನು ಉಳಿದಿರಲಿಲ್ಲ ಅಲ್ಲಿ. ದ್ರಾಕ್ಷಿ ಗೋಡಂಬಿ ಆಮೇಲೆ ಸರ್ವಿಂಗಿಗೆ ಡೆಕೋರೇಷನ್ಗೆ ಹಾಕೋಣ ಅಂತ ತೆಗೆದಿಟ್ಟೆ ನಾನು. ನೋಡಿ ಇದಾಯಿತು, ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಮಾತ್ರ, ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಆಮೇಲೆ ಸರ್ವ್ ಮಾಡಲಿಕ್ಕೆ ನೋಡಿ, ಕ್ಯಾರೆಟ್ ಗೋಡಂಬಿ ಎಲ್ಲ ಇಟ್ಟು ಸರ್ವ್ ಮಾಡಿದ್ರೆ ನೀವು ನೋಡ್ಬೋದು, ದ್ರಾಕ್ಷಿ ಎಲ್ಲ ಇಟ್ಟು ಅದಕ್ಕೊಂದು ಚೆಂದ ಟೇಸ್ಟ್ ಕೂಡ ಕೊಡುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಕ್ಯಾರೆಟ್ ತುರಿ ಸ್ವಲ್ಪ ಮೇಲಿಂದ ಹಾಕಿದೆ ಅಷ್ಟೇ. ಹೇಗೆ ನಾನು ಡೆಕೋರೇಟ್ ಮಾಡಿದೆ ಅಂತಲೂ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಆನಂತರ ಶಂಖ ಹೂವೆಲ್ಲ ಇಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಈ ರೈಸ್ ಬಾತಿನ ಅಲಂಕಾರಗಳೆಲ್ಲ ಹೇಗಾಯಿತು ನೋಡಿ ಹೇಳಿ ಫ್ರೆಂಡ್ಸ್, ಮಾಡಿ ನೋಡಿ ನೀವು, ಚೆಂದ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸಾತ್ವಿಕ ರೈಸ್ ನಾವು ಹೇಗೆ ಮಾಡ್ಬೋದು ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.